ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಧ್ಯಾಯ ಐದು ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈ ಒಂದು ಅಧ್ಯಾಯದಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ರೈಟ್ ಟು ಎಜುಕೇಷನ್ ಅಂದರೆ ಶಿಕ್ಷಣದ ಹಕ್ಕು ಆರ್ ಟಿ ಇ ಅಂತ ಇದೆ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಅಧ್ಯಾಯದ ಒಂದು ಅಂಕ ಮತ್ತು ಎರಡು ಅಂಕದ ಒಂದು ಪ್ರಶ್ನೋತ್ತರಗಳನ್ನು ನಾವೀಗ ನೋಡೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನೀವು ಪಕ್ಕದಿಂದ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಮಾಡುವಂಥ ಮುಂದಿನ ಒಂದು ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ಆ ಒಂದು ಅಧ್ಯಾಯದ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನ ನೋಡೋಣ ಅದರಲ್ಲಿ ಮೊದಲಿಗೆ ಒಂದು ಅಂಕದ ಒಂದು ಪ್ರಶ್ನೆಗಳು ಇದರಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳಲ್ಲಿ ಮೊದಲು ನೋಡುವಂಥದ್ದು ನೋಡಿ ಇದು ನಿಮಗೆ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಉಪಯುಕ್ತವಾಗುತ್ತೆ ಹಾಗಾಗಿ ಇವುಗಳನ್ನ ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗತ್ತೆ ನೋಡಿ ಭಾರತೀಯ ಸಂವಿಧಾನದ ಜಾರಿಗೆ ಬಂದ ದಿನಾಂಕ ಯಾವುದು ಅಂದರೆ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಅಂತ ಮೊದಲನೇ ಪ್ರಶ್ನೆ ಬಂದಿರೋಂಥದ್ದನ್ನು ನಾವು ಗಮನಿಸ್ತೇವೆ ಇದಕ್ಕೆ ಉತ್ತರ ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗೆ ಬಂದಿತ್ತು ಅಂತ ಉತ್ತರವನ್ನು ಬರೀಬೇಕಾಗತ್ತೆ ಹಾಗೆ ಎರಡನೇ ಒಂದು ಪ್ರಶ್ನೆ ನೋಡುವಂಥ ಸಂದರ್ಭದಲ್ಲಿ ಭಾರತೀಯ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಇದು ಕೂಡ ಬಹಳ ಮುಖ್ಯವಾದಂಥ ಪ್ರಶ್ನೆ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಭಾರತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು ಅಂತ ಬರೀಬೇಕಾಗತ್ತೆ ಹಾಗೆ ಮೂರನೇ ಪ್ರಶ್ನೆ ಭಾರತೀಯ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಇದಕ್ಕೆ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತೀಯ ಸಂವಿಧಾನ ಕಡರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಹಾಗೆ ನಾಲ್ಕನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಯಾವುದಾದರೂ ಇಬ್ಬರು ಸದಸ್ಯರ ಹೆಸರು ತಿಳಿಸಿ ನೋಡಿ ಸಂವಿಧಾನ ರಚನಾ ಸಭೆಯಲ್ಲಿ ಹಲವಾರು ಸದಸ್ಯರಿದ್ದರು ಅದನ್ನು ಇಲ್ಲಿ ಯಾವುದಾದ್ರು ಎರಡು ಅಂತ ಕೇಳಿದರೆ ನಾನು ಮುಖ್ಯವಾದಂಥವ್ರು ಕೊಟ್ಟಿದ್ದೇನೆ ಏಕೆಂದರೆ ಜವಾಹರ್ಲಾಲ್ ನೆಹರು ಆಗಿನ ಪ್ರಧಾನಮಂತ್ರಿ ಆಗಿದ್ದರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು ಹಾಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಕೂಡ ಒಂದು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು ಮತ್ತು ಉಪ ಪ್ರಧಾನಮಂತ್ರಿಗಳಾಗಿದ್ದರು ಹಾಗಾಗಿ ಅವರ ಹೆಸರನ್ನು ಕೊಟ್ಟಿದ್ದೇನೆ ಹಾಗೆ ಮಹಿಳಾ ಸದಸ್ಯರು ನೋಡಿದರೆ ಸರೋಜಿನಿ ನಾಯ್ಡು ಸುಚೇತ ಕೃಪಲಾನಿ ಇನ್ನೂ ಹಲವರಿದ್ದಾರೆ ಆದರೆ ಮುಖ್ಯವಾಗಿ ನಾನು ಇಲ್ಲಿ ನಾಲ್ಕು ಹೆಸರು ಮಾತ್ರ ಕೊಟ್ಟಿದ್ದೇನೆ ಯಾವುದೇ ಎರಡು ಹೆಸ್ರು ಸಾಕಾಗುತ್ತೆ ಹಾಗೆ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಉತ್ತರ ಮುನ್ನೂರ ಎಂಬತ್ತೊಂಬತ್ತು ನೋಡಿ ಭಾರತ ಸಂವಿಧಾನ ರಚನಾ ಸಭೆ ಮೊದಲು ರಚನೆಯಾದಾಗ ಅದರಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಮುನ್ನೂರ ಎಂಬತ್ತೊಂಬತ್ತು ಇತ್ತು ಅದರಲ್ಲಿ ದೇಶ ವಿಭಜನೆಯ ನಂತರದಲ್ಲಿ ಅದರ ಸದಸ್ಯರ ಸಂಖ್ಯೆ ಮುನ್ನೂರು ಇನ್ನೂರ ತೊಂಬತ್ತೊಂಬತ್ತು ಆಗುತ್ತೆ ಆದರೆ ನೀವು ಮು ಮುಖ್ಯವಾಗಿ ಒಟ್ಟು ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಮುನ್ನೂರ ಎಂಬತ್ತೊಂಬತ್ತು ಅದನ್ನು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗತ್ತೆ ಹಾಗೆ ಆರನೇ ಒಂದು ಪ್ರಶ್ನೆ ಸಂವಿಧಾನ ಕರಡು ರಚನಾ ಸಮಿತಿ ಸಂವಿಧಾನ ಕರಡನ್ನು ಸಂವಿಧಾನ ರಚನಾ ಸಭೆಯ ಮುಂದೆ ಯಾವಾಗ ಮಂಡಿಸಿತು ಅಂತ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ನಾಲ್ಕನೇ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಂವಿಧಾನ ರಚನಾ ಸಭೆಯ ಮುಂದೆ ಸಂವಿಧಾನದ ಕರಡು ಸಮಿತಿ ತನ್ನ ಕರಡನ್ನು ಮಂಡಿಸುತ್ತೆ ನೋಡಿ ಇಲ್ಲಿ ಮೊದಲ ಕರಡನ್ನು ಸಿದ್ಧಪಡಿಸುವಂಥದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ಫೆಬ್ರವರಿಯಲ್ಲಿ ಹಾಗೆ ಅದನ್ನು ಎಂಟು ತಿಂಗಳ ಜನರ ಅವಗಾಹನೆಗೆ ಬಿಡ್ತಾರೆ ಆ ನಂತರದಲ್ಲಿ ಅಂತಿಮ ಕಾರ್ಡನ್ನು ಎರಡನೇ ಒಂದು ಕಾರ್ಡನ್ನು ಅಕ್ಟೋಬರ್ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಸಿದ್ಧಪಡಿಸ್ತಾರೆ ಅದನ್ನು ಮಂಡಿಸಿದ್ದು ಸಂವಾದ ರಚನಾ ಸಭೆಯ ಮುಂದೆ ಮಂಡಿಸಿದ್ದು ಯಾವಾಗ ಅಂದ ಅಂತ ಪ್ರಶ್ನೆಯಲ್ಲಿರುವಂಥದ್ದು ಹಾಗಾಗಿ ನಾಲ್ಕನೇ ನವಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟು ಅನ್ನೋ ಇಸ್ವಿನ ನೆನ್ಬಿಟ್ಕೊಳ್ಬೇಕಾಗತ್ತೆ ಹಾಗೆ ಇನ್ನೊಂದು ಪ್ರಶ್ನೆ ಏಳನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯು ಸಂವಿಧಾನದ ಕರಡನ್ನು ಅಂಗೀಕರಿಸಿದ ದಿನಾಂಕ ತಿಳಿಸಿ ಅಂತ ಇದೆ ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೆಚ್ಚಾಗಿ ಕೇಳ್ತಾರೆ ಇಪ್ಪತ್ತಾರನೇ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂವಿಧಾನ ರಚನಾ ಸಭೆಯು ಸಂವಿಧಾನದ ಕರಡನ್ನು ಅಂಗೀಕರಿಸಿತು ಅಂತ ಬರೆಯಬೇಕಾಗತ್ತೆ ನೋಡಿ ಇದು ಬಹಳ ಮುಖ್ಯವಾದಂಥ ದಿನಾಂಕ ಸಂವಿಧಾನವನ್ನು ಅಂಗೀಕರಿಸಿದಂಥ ದಿನಾಂಕ ಈ ದಿನವನ್ನು ನಾವು ಸಂವಿಧಾನ ಅಂತ ಆಚರಣೆಯನ್ನು ಪ್ರತಿ ವರ್ಷ ಮಾಡ್ತೇವೆ ಹಾಗೆ ಎಂಟನೇ ಒಂದು ಪ್ರಶ್ನೆ ಪ್ರಸ್ತುತ ಭಾರತದ ಸಂವಿಧಾನದಲ್ಲಿರುವಂಥ ವಿಧಿಗಳ ಸಂಖ್ಯೆ ಎಷ್ಟು ಅಂತ ಇದೆ ಪ್ರಸ್ತುತ ಅಂತ ಇರೋದರಿಂದ ನಾವಿಲ್ಲಿ ನಾನ್ನೂರ ಅರವತ್ತೇಳು ವಿಧಿಗಳನ್ನು ಹೊಂದಿದೆ ನೋಡಿ ಅದು ತಿದ್ದುಪಡಿಗಳಾದಂಥ ಸಂದರ್ಭದಲ್ಲಿ ಬದಲಾವಣೆಗಳಾಗ್ತಿರುತ್ತೆ ಹಾಗೆ ಕೆಲವು ಪುಸ್ತಕಗಳಲ್ಲಿ ನಾನ್ನೂರ ಅರವತ್ತೆಂಟು ಅಂತ ಇದೆ ಕೆಲವು ಪುಸ್ತಕಗಳಲ್ಲಿ ನಾನ್ನೂರ ಅರವತ್ತ್ಮೂರು ಅಂತ ಇರುತ್ತೆ ಹಾಗಾಗಿ ಇತ್ತೀಚಿನ ಒಂದು ಮಾಹಿತಿ ಪ್ರಕಾರ ನಾನೂರ ಅರವತ್ತೇಳು ವಿಧಿಗಳಿದೆ ನೋಡಿ ನಾನ್ನೂರ ಅರವತ್ತೇಳು ವಿಧಿಗಳು ಒಟ್ಟು ವಿಧಿಗಳು ಇದ್ದರೂ ಕೂಡ ಕೊನೆಯ ವಿಧಿ ಎಷ್ಟು ಅಂತ ಅಂದಾಗ ಮುನ್ನೂರ ತೊಂಬತ್ತೈದು ಮುನ್ನೂರ ತೊಂಬತ್ತೈದನೇ ವಿಧಿನೇ ಕೊನೆಯ ವಿಧಿ ಆದರೆ ಒಟ್ಟು ವಿಧಿಗಳ ಸಂಖ್ಯೆ ಏಕೆಂದರೆ ಹಲವಾರು ವಿಧಿಗಳನ್ನ ಸೇರಿಸಿದ್ದಾರೆ ಹಲವಾರು ವಿಧಿಗಳನ್ನ ತೆಗೆದುಹಾಕಿದ್ದಾರೆ ಹಾಗಾಗಿ ಒಟ್ಟು ವಿಧಿಗಳನ್ನ ಒಟ್ಟು ಟೋಟಲ್ ವಿಧಿಗಳ ಸಂಖ್ಯೆ ನೋಡಿದಾಗ ನಾನ್ನೂರ ಅರವತ್ತೇಳು ಅಂತ ನಿಂತು ಬಿಟ್ಕೋಬೇಕಾಗತ್ತೆ ಹಾಗೆ ಒಂಬತ್ತನೇ ಒಂದು ಪ್ರಶ್ನೆ ನೋಡಿದರೆ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು ಅಂತ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಇದಕ್ಕೆ ಯಾವುದೇ ಗೊಂದಲಗಳಿಲ್ಲ ಭಾರತದ ಸಂವಿಧಾನ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ಭಾರತ ಸಂವಿಧಾನ ಅದಕ್ಕೆ ಸುಮ್ಮನೆ ನಿಮಗೆ ಅಂತ ಮಾಹಿತಿ ಕೊಟ್ಟಿದ್ದೇನೆ ಒಂದು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ಎಂಬತ್ತೈದು ಪದಗಳನ್ನು ಹೊಂದಿದೆ ಅಂದರೆ ಈ ಭಾರತ ಸಂವಿಧಾನದ ಇಂಗ್ಲೀಷ್ ಆವೃತ್ತಿ ಏನಿದೆ ಅದು ಒಂದು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ಎಂಬತ್ತೈದು ಪದಗಳನ್ನು ಹೊಂದಿರೋದನ್ನು ಕೂಡ ನಾವು ಕಾಣ್ತೇವೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರುತ್ತೆ ಹಾಗೆ ಹತ್ತನೇ ಪ್ರಶ್ನೆ ವಿಶ್ವದ ಅತ್ಯಂತ ಚಿಕ್ಕ ಸಂವಿಧಾನ ಯಾವುದು ಅಂತ ಇದೆ ಇದಕ್ಕೆ ಸಾಮಾನ್ಯ ನಮ್ಮ ಪಠ್ಯಪುಸ್ತಕದಲ್ಲಿ ಅಮೆರಿಕ ಸಂವಿಧಾನ ಅಂತ ನಾವು ನೋಡ್ತೇವೆ ಏಕೆಂದರೆ ಏಳು ವಿಧಿಗಳನ್ನ ಮಾತ್ರ ಹೊಂದಿದೆ ಹಾಗಾಗಿ ಅತ್ಯಂತ ಚಿಕ್ಕ ಸಂವಿಧಾನ ಅಂತ ಆದರೆ ನಾವು ಬೇರೆ ಕಡೆ ನೋಡಿದಾಗ ಮೊನಕ್ಕೊ ದೇಶದ ಸಂವಿಧಾನ ಇದು ಅತ್ಯಂತ ಚಿಕ್ಕ ಸಂವಿಧಾನ ಏಕೆಂದರೆ ಅಲ್ಲಿ ಮೂರು ಸಾವಿರದ ಎಂಟುನೂರ ಹದಿನಾಲ್ಕು ಪದಗಳನ್ನ ಮಾತ್ರ ಹೊಂದಿದೆ ಅಮೆರಿಕ ಸಂವಿಧಾನ ಏಳು ಸಾವಿರದ ಏಳ್ನೂರ ಅರವತ್ತೆರಡು ಪದಗಳನ್ನ ಅದು ಹೊಂದಿರುವಂಥದ್ದು ನಾವು ಕಾಣ್ತೇವೆ ಹಾಗಾಗಿ ಅತ್ಯಂತ ಚಿಕ್ಕ ಸಂವಿಧಾನ ಅಂತ ಅಂದಾಗ ನಾವು ಆ ಒಂದು ಮೊನಕ್ಕೊ ಸಂವಿಧಾನ ತಿಳ್ಕೊಬೇಕಾಗತ್ತೆ ಪುಸ್ತಕದಲ್ಲಿ ಅಮೇರಿಕ ಸಂವಿಧಾನ ಅಂತ ಕೂಡ ನಾವು ಬರ್ಕೋಬೋದು ತಿಳ್ಕೊಬೋದು ಹಾಗೆ ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆ ಭಾರತೀಯ ಸಂವಿಧಾನ ರಚನಾ ಸಭೆಗೆ ಸಂವಿಧಾನ ರಚನಾ ಸಭೆ ತೆಗೆದುಕೊಂಡ ಒಂದು ಕಾಲ ಎಷ್ಟು ಸಂವಿಧಾನ ರಚನೆಗೆ ತೆಗೆದುಕೊಂಡ ಕಾಲ ಎಷ್ಟು ಅಂತ ನಾವು ನೋಡುವ ಸಂದರ್ಭದಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲವನ್ನು ತೆಗೆದುಕೊಳ್ಳುತ್ತೆ ಇದು ಬಹಳ ಮುಖ್ಯ ನೆನ್ಪಿಟ್ಕೋಬೇಕಾಗತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ್ರು ಕೂಡ ಕೇಳ್ತಾರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳನ್ನು ತೆಗೆದುಕೊಳ್ಳುವಂಥದ್ದು ನಾವು ಗಮನಿಸ್ತೇವೆ ಹಾಗೆ ಹನ್ನೆರಡನೇ ಪ್ರಶ್ನೆ ಪ್ರಸ್ತಾವನೆ ಏನಿದೆ ಅದರ ಬಗ್ಗೆ ಇರುವಂಥ ನಾವು ಕಾಣ್ತೇವೆ ಪ್ರಸ್ತಾವನೆಯು ಸಂವಿಧಾನದ ರಾಜಕೀಯ ಜಾತಕ ಎಂದು ಹೇಳಿದವರಾರು ಅದನ್ನು ಪೊಲಿಟಿಕಲ್ ಹಾರೋಸ್ಕೋಪ್ ಅಂತ ಹೇಳಿ ಯಾರು ಹೇಳಿದ್ದು ಅಂತ ಹೇಳಿ ಕೇಳಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಕೆ ಎಮ್ ಮುನ್ಷಿ ಕೆ ಎಮ್ ಮುನ್ಷಿರವರು ಅದನ್ನು ಸಂವಿಧಾನದ ರಾಜಕೀಯ ಜಾತಕ ಅಂತ ಪ್ರಸ್ತಾವನೆಯನ್ನು ಕರೆದಿದ್ದಾರೆ ಹಾಗೆ ಹದಿಮೂರನೇ ಪ್ರಶ್ನೆ ಅಧಿಕಾರ ವಿಭಜನೆಯ ಮೂರು ಪಟ್ಟಿಗಳನ್ನು ತಿಳಿಸಿ ಅಂತ ಇದೆ ಇದಕ್ಕೆ ಉತ್ತರ ಒಂದು ಕೇಂದ್ರ ಪಟ್ಟಿ ಎರಡು ರಾಜ್ಯ ಪಟ್ಟಿ ಮೂರು ಸಮವರ್ತಿ ಪಟ್ಟಿ ಮೂರು ಪಟ್ಟಿಗಳನ್ನು ಹೊಂದಿದೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಈ ಮೂರು ಪಟ್ಟಿಗಳ ಹೆಸರನ್ನು ತಿಳ್ಕೋಬೇಕಾಗುತ್ತೆ ಹಾಗೆ ಹದಿನಾಲ್ಕನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಯನ್ನು ಕಾಣುತ್ತೇವೆ ಅಂತ ಇರುವಂಥದ್ದು ನಾವು ಕಾಣ್ತೇವೆ ಇದಕ್ಕೆ ಉತ್ತರ ಭಾರತೀಯ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಭಾಗ ನಾಲ್ಕರಲ್ಲಿ ರಾಜ್ಯ ನಿರ್ದೇಶಿಸಿ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನಾವು ಪಟ್ಟಿಯನ್ನು ಕಾಣ್ತೇವೆ ಮೂವತ್ತಾರರಿಂದ ಐವತ್ತೊಂದನೇ ವಿಧಿಗಳವರೆಗೆ ಹಾಗೆ ಹದಿನೈದನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯ ಬಗ್ಗೆ ವಿವರಣೆ ನೀಡಲಾಗಿದೆ ಅಂತ ಇರುವಂಥದ್ದನ್ನು ನಾವು ಕಾಣ್ತೇವೆ ಇದಕ್ಕೆ ಉತ್ತರ ಸಂವಿಧಾನದ ಮೂರನೇ ಭಾಗದಲ್ಲಿ ಉತ್ತರ ಅದಕ್ಕೆ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳು ಅಂತ ನಿಮ್ಮ ಮುಖ್ಯ ತಿಳ್ಕೊಂಡಿರಬೇಕಾಗತ್ತೆ ಹಾಗೆ ಇನ್ನೊಂದು ಪ್ರಶ್ನೆ ಹದಿನಾರನೇ ಒಂದು ಪ್ರಶ್ನೆ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು ಅಂತಿರುವಂಥದ್ದನ್ನು ನಾವು ಗಮನಿಸ್ತೇವೆ ಇದಕ್ಕೆ ಉತ್ತರ ನೋಡೋ ಸಂದರ್ಭದಲ್ಲಿ ಸಂವಿಧಾನದ ನಲವತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅದಕ್ಕೆ ಉತ್ತರ ನಲವತ್ನಾಲ್ಕನೇ ತಿದ್ದುಪಡಿ ಅಂತ ಉತ್ತರ ಬರೀಬೇಕಾಗತ್ತೆ ಹಾಗೆ ಹದಿನೇಳನೇ ಪ್ರಶ್ನೆ ಸಂವಿಧಾತ್ಮಕ ಪರಿಹಾರದ ಹಕ್ಕಿನ ಬಗ್ಗೆ ವಿವರಣೆ ನೀಡುವ ವಿಧಿ ಯಾವುದು ಇದು ಬಹಳ ಮುಖ್ಯವಾದಂಥ ಒಂದು ವಿಧಿ ಅದು ಮೂವತ್ತೆರಡನೇ ವಿಧಿ ಸಂವಿಧಾತ್ಮಕ ಪರಿಹಾರದ ಹಕ್ಕಿನ ಬಗ್ಗೆ ವಿವರಣೆ ನೀಡುವಂಥ ಒಂದು ವಿಧಿ ಹಾಗೆ ಹದಿನೆಂಟನೇ ಪ್ರಶ್ನೆ ಭಾರತೀಯ ಪೌರರಿಗೆ ಲಭ್ಯವಿರುವ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂತ ಇದೆ ನೋಡಿ ಇದರ ಒಂದು ಸಂಖ್ಯೆ ಮೊದಲು ಹತ್ತಿತ್ತು ಈಗ ಪ್ರಸ್ತುತ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನ ಭಾರತದ ಪೌರರು ಪಾಲಿಸಬೇಕಾಗಿದೆ ಅನ್ನೋ ಅಂಶವನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಹಾಗೆ ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳನ್ನ ನಾವು ನೋಡಬೇಕಾಗುತ್ತೆ ಈ ಎರಡು ಅಂಕದ ಪ್ರಶ್ನೆಗಳು ನೋಡುವ ಸಂದರ್ಭದಲ್ಲಿ ಮೊದಲ ಒಂದು ಪ್ರಶ್ನೆ ಅಂದರೆ ಪ್ರಸ್ತಾವನೆ ಎಂದರೇನು ವಾಟ್ ಈಸ್ ಪ್ರಿಯಾಂಬಲ್ ಅಂತ ಕೇಳುವಂಥ ನಾವು ಗಮನಿಸ್ತೇವೆ ಇದಕ್ಕೆ ಉತ್ತರ ಸಂವಿಧಾನದ ಒಂದು ಲಕ್ಷಣಗಳು ತತ್ವಗಳು ಆದರ್ಶಗಳು ಮತ್ತು ಧ್ಯೇಯೋದ್ದೇಶಗಳನ್ನು ಪರಿಚಯಿಸುವ ಟಿಕ್ ಚಿಕ್ಕ ಒಂದು ಟಿಪ್ಪಣಿಯನ್ನೇ ಪ್ರಸ್ತಾವನೆ ಎನ್ನುತ್ತಾರೆ ಅಂತ ಬರೀಬೇಕಾಗುತ್ತೆ ಅದನ್ನು ಇಸ್ ಅ ಪರಿಚಯಾತ್ಮಕ ಟಿಪ್ಪಣಿ ಇಂಟ್ರೊಡಕ್ಟರಿ ನೋಟ್ ಅಂತ ಕೂಡ ನಾವು ಹೇಳ್ಬೋದು ಪರಿಚಯಾತ್ಮಕ ಟಿಪ್ಪಣಿಯನ್ನೇ ನಾವು ಪ್ರಸ್ತಾವನೆ ಎನ್ನುತ್ತೇವೆ ಅಂತ ಬರೀಬೇಕಾಗುತ್ತೆ ಹಾಗೆ ಎರಡನೇ ಒಂದು ಪ್ರಶ್ನೆ ಪರಮಾಧಿಕಾರದ ಎರಡು ಸ್ವರೂಪಗಳನ್ನು ತಿಳಿಸಿ ಅಂತ ಇದೆ ಇದಕ್ಕೆ ನಾವು ಹಿಂದಿನ ಒಂದು ಅಧ್ಯಾಯಗಳಲ್ಲಿ ನಾವು ನೋಡಿದ್ದೇವೆ ಪರಮಾಧಿಕಾರದ ಎರಡು ಸ್ವರೂಪಗಳೆಂದರೆ ಒಂದು ಆಂತರಿಕ ಪರಮಾಧಿಕಾರ ಮತ್ತೊಂದು ಬಾಹ್ಯ ಪರಮಾಧಿಕಾರ ಅನ್ನೋ ಅಂಶವನ್ನು ತಿಳ್ಕೊಬೇಕಾಗುತ್ತೆ ಹಾಗೆ ಮೂರನೇ ಒಂದು ಪ್ರಶ್ನೆ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಹೊಸದಾಗಿ ಅಳವಡಿಸಿದ ಶಬ್ದಗಳಾವುವು ಯಾವ ಒಂದು ಶಬ್ದಗಳನ್ನ ಪದಗಳನ್ನು ಹೊಸದಾಗಿ ಸೇರ್ಪಡೆಗೊಳಿಸಲಾಗಿದೆ ಇದಕ್ಕೆ ಉತ್ತರ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಹೊಸದಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಳವಡಿಸಿದಂಥ ಎ ಪದಗಳು ಅಂದರೆ ಸಮಾಜವಾದಿ ಜಾತ್ಯತೀತ ಮತ್ತು ಸಮಗ್ರತೆ ಈ ಮೂರು ಪದಗಳನ್ನು ಸೇರಿಸಲಾಗಿದೆ ಅಲ್ಲಿ ಸೋಷಿಯಲಿಸ್ಟಿಕ್ ಮತ್ತು ಆ ಒಂದು ಸೆಕ್ಯುಲರ್ ಸೆಕ್ಯುಲರ್ ಎಂಬ ಪದವನ್ನು ಹಾಗೆ ಇಂಟಿಗ್ರಿಟಿ ಎಂಬ ಮೂರು ಪದಗಳನ್ನು ಆ ಒಂದು ಪ್ರಸ್ತಾವನೆಗೆ ಸೇರ್ಪಡೆಗೊಳಿಸುವಂಥದನ್ನು ನಾವು ಗಮನಿಸ್ತೇವೆ ಹಾಗೆ ನಾಲ್ಕನೇ ಒಂದು ಪ್ರಶ್ನೆಗೆ ಒಂದು ಉತ್ತರ ಸಮಾಜವಾದಿ ರಾಷ್ಟ್ರ ಎಂದರೇನು ಇದಕ್ಕೆ ನಾವು ಉತ್ತರ ನೋಡುವಂಥ ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ತರುವುದರ ಮೂಲಕ ಎಲ್ಲ ಪ್ರಜೆಗಳು ನೆಮ್ಮದಿಯುತವಾದಂಥ ಜೀವನ ನಿರ್ವಹಿಸುವ ಸುಖಿ ರಾಜ್ಯದ ಒಂದು ವಾತಾವರಣ ನಿರ್ಮಿಸುವುದಕ್ಕೆ ಬದ್ಧವಾಗಿರುವಂಥ ಒಂದು ರಾಷ್ಟ್ರವನ್ನೇ ಸಮಾಜವಾದಿ ರಾಷ್ಟ್ರ ಎನ್ನುತ್ತಾರೆ ಅಂತ ಬರೀಬೇಕಾಗುತ್ತೆ ಇದಕ್ಕೆ ನಾವು ಬೇರೆ ಬೇರೆ ರೀತಿ ಉತ್ತರ ಕೂಡ ಬರಿಬೋದಾಗುತ್ತೆ ಸಮಾಜವಾದಿ ತತ್ವದ ಆಧಾರದಲ್ಲಿ ಸಮಾಜದ ಸಂಪತ್ತನ್ನು ಸಮಾನವಾಗಿ ಹಂಚುವಂಥ ಉದ್ದೇಶವನ್ನು ಹೊಂದಿರುವಂಥ ರಾಜ್ಯವನ್ನೇ ಸಮಾಜವಾದಿ ರಾಜ್ಯ ಅಂತ ಕೂಡ ಬರೀಬೋದು ಆದರೆ ಈ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತಿಗೆ ಬದ್ಧವಾಗಿರುವಂಥ ರಾಜ್ಯವೇ ಸಮಾಜವಾದಿ ರಾಜ್ಯ ಅಂತ ನಾವು ಹೇಳ್ಬೋದು ಹಾಗೆ ಜಾತ್ಯತೀತ ರಾಷ್ಟ್ರ ಎಂದರೇನು ಅಂತೇಳಿ ನಾವು ನೋಡೋ ಸಂದರ್ಭದಲ್ಲಿ ಇದಕ್ಕೆ ಉತ್ತರ ಯಾವ ರಾಷ್ಟ್ರವು ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಪರಿಗಣಿಸದೆ ಯಾವುದೇ ಒಂದು ಧರ್ಮದ ಪರವಾದ ನಿಲುವು ತಾಳದೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುತ್ತದೋ ಅಂತಾರಾಷ್ಟ್ರವನ್ನು ಜಾತ್ಯತೀತ ರಾಷ್ಟ್ರ ಎನ್ನುತ್ತಾರೆ ಅಂತ ಬರೆಯಬೇಕಾಗತ್ತೆ ಹಾಗೆ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಇದಕ್ಕೆ ನಾವು ಉತ್ತರ ನೋಡೋ ಸಂದರ್ಭದಲ್ಲಿ ಗಣರಾಜ್ಯ ಎಂದರೇನು ವಾಟ್ ಇಸ್ ರಿಪಬ್ಲಿಕ್ ಅಂತ ಕೇಳಿದರೆ ಇದಕ್ಕೆ ಉತ್ತರ ನಾವು ನೋಡೋ ಸಂದರ್ಭದಲ್ಲಿ ಯಾವ ರಾಷ್ಟ್ರದಲ್ಲಿ ರಾಷ್ಟ್ರದ ಮುಖ್ಯಸ್ಥರನ್ನು ಅನುವಂಶೀಯವಾಗಿ ಆಯ್ಕೆ ಮಾಡದೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾವಣೆಯ ಮೂಲಕ ಆಯ್ಕೆ ಮಾಡುವಂತಿದ್ದರೆ ಅಂತಾರಾಷ್ಟ್ರವನ್ನೇ ಗಣರಾಜ್ಯ ಎನ್ನುತ್ತಾರೆ ಅಂತ ಉತ್ತರವನ್ನು ಬರೀಬೇಕಾಗತ್ತೆ ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾದ ಅಂಶ ಅಂದರೆ ಕೊನೆಯ ಒಂದು ಅಂಶ ಒಂದು ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡುವಂತಿದ್ದರೆ ಅಂತಾರಾಷ್ಟ್ರವನ್ನೇ ಗಣರಾಜ್ಯ ಎಂದು ಕರೆಯುತ್ತಾರೆ ಅಂತ ಬರೀಬೇಕಾಗತ್ತೆ ಇನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ರಾಷ್ಟ್ರದ ಮುಖ್ಯಸ್ಥರನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡುವಂತಿದ್ದರೆ ಅಂತಾರಾಷ್ಟ್ರವನ್ನೇ ಗಣರಾಜ್ಯ ಎಂದು ಕರೆಯುತ್ತಾರೆ ಅಂತ ಕೂಡ ಸಂಕ್ಷಿಪ್ತವಾಗಿ ಕೂಡ ಬರೀಬೋದು ಆದರೆ ಎರಡು ಅಂಕದ ಪ್ರಶ್ನೆಗೆ ಇದು ಮುಖ್ಯವಾಗಿ ಇಷ್ಟನ್ನು ತಿಳ್ಕೊಬೇಕಾಗುತ್ತೆ ಹಾಗೆ ಏಳನೇ ಪ್ರಶ್ನೆ ನೋಡುವ ಸಂದರ್ಭದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಎಂದರೇನು ಇದ್ರ ಬಗ್ಗೆ ನಾವು ಇಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಜವಾಬ್ದಾರಿಯಾಗಿ ಹಾಗೆ ಆ ಒಂದು ಶಾಸಕಾಂಗದ ಅಧೀನದಲ್ಲಿರ್ತದೋ ಅಂಥ ಒಂದು ಸರ್ಕಾರ ಪದ್ಧತಿಯನ್ನು ನಾವು ಸಂಸದೀಯ ಮಾದರಿಯ ಸರ್ಕಾರ ಎನ್ನುತ್ತೇವೆ ಅಂತ ಹೇಳಿ ಬರೀಬೇಕಾಗತ್ತೆ ಅಂದರೆ ಉತ್ತರ ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಶಾಸಕಾಂಗದ ಅಧೀನದಲ್ಲಿರುತ್ತದೋ ಅಂಥ ಸರ್ಕಾರ ಪದ್ಧತಿಯನ್ನು ಸಂಸದೀಯ ಮಾದರಿಯ ಸರ್ಕಾರ ಎನ್ನುತ್ತಾರೆ ಅಂತ ಇದಕ್ಕೆ ಉತ್ತರ ಆಗಿರುತ್ತೆ ಹಾಗೆ ಎಂಟನೇ ಒಂದು ಪ್ರಶ್ನೆ ನೋಡುವಂಥ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳು ಎಂದರೇನು ಅಂತ ಇರುವಂಥದ್ದು ನಾವು ಗಮನಿಸ್ತೇವೆ ಇದಕ್ಕೆ ಉತ್ತರ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ಅತ್ಯವಶ್ಯಕವಾಗಿರುವ ಅಥವಾ ಮೂಲಭೂತವಾಗಿರುವ ಸಂವಿಧಾನದಲ್ಲಿ ಲಿಖಿತವಾಗಿ ನಮೂದಿಸಿ ನ್ಯಾಯಾಲಯದ ಮೂಲಕ ರಕ್ಷಿಸಲ್ಪಡುವಂಥ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಎನ್ನುತ್ತಾರೆ ಅಂತ ಉತ್ತರವನ್ನು ಬರೀಬೇಕಾಗತ್ತೆ ಹಾಗೆ ಒಂಬತ್ತನೇ ಪ್ರಶ್ನೆ ನೋಡುವಂಥ ಸಂದರ್ಭದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಎಂದರೇನು ಅಂತ ಇದೆ ಇದಕ್ಕೆ ಉತ್ತರ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಸತ್ತಾತ್ಮಕತೆಯನ್ನು ವೃದ್ಧಿಸುವ ದೃಷ್ಟಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೇಗೆ ಕಾ ಒಂದು ಕಾರ್ಯಪ್ರವೃತ್ತವಾಗಬೇಕು ಎಂಬುದರ ಬಗ್ಗೆ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ನೀಡಲ್ಪಟ್ಟಿರುವಂಥ ನಿರ್ದೇಶಕ ತತ್ವಗಳನ್ನೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎನ್ನುತ್ತಾರೆ ಅಂದರೆ ಇವುಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೀಡಲ್ಪಟ್ಟಿರುವಂಥ ನಿರ್ದೇಶಕ ತತ್ವಗಳಾಗಿವೆ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ನೀಡಲ್ಪಟ್ಟಿರುವಂಥ ನಿರ್ದೇಶಕ ತತ್ವಗಳು ಇವುಗಳನ್ನೇ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳಿ ಕರಿತೇವೆ ಹಾಗೆ ಹತ್ತನೇ ಪ್ರಶ್ನೆ ಏಕಪೌರತ್ವದ ಅರ್ಥ ನೀಡಿ ಏಕಪೌರತ್ವ ಎಂದರೇನು ಪ್ರಜೆಗಳು ಯಾವುದೇ ರಾಜ್ಯದಲ್ಲಿ ಜನಿಸಿದರೂ ವಾಸಿಸಿದರೂ ಪ್ರತಿಯೊಬ್ಬ ಪೌರನು ಇಡಿಯಾಗಿ ದೇಶಕ್ಕೆ ಮಾತ್ರ ತಮ್ಮ ಬದ್ಧತೆಯನ್ನು ಮತ್ತು ವಿಧೇಯತೆಯನ್ನು ಪ್ರದರ್ಶಿಸುವಂತೆ ಒಂದೇ ಪೌರತ್ವವನ್ನು ಇಟ್ಟಿರುವಂಥದ್ದನ್ನೇ ಏಕ ಪೌರತ್ವ ಎನ್ನುತ್ತಾರೆ ಅಂದರೆ ಒಂದು ರಾಷ್ಟ್ರದಲ್ಲಿ ವಾಸಿಸುವಂಥ ಎಲ್ಲ ಪ್ರಜೆಗಳಿಗೂ ಒಂದೇ ಪೌರತ್ವ ನೀಡುವುದೇ ಏಕಪೌರತ್ವ ಅಂತ ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಬೇಕಾಗತ್ತೆ ಹಾಗೆ ಹನ್ನೊಂದನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ತಿಳಿಸಿ ಅಂತ ಇರುವಂಥದ್ದು ನಾವು ಗಮನಿಸ್ತೇವೆ ಇದಕ್ಕೆ ಉತ್ತರ ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ಹದಿನೆಂಟನೇ ಭಾಗದಲ್ಲಿ ಸಂವಿಧಾನದ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತನೇ ವಿಧಿಗಳವರೆಗೆ ಮೂರು ರೀತಿ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಿದಂಥ ಅಧಿಕಾರವನ್ನು ಹೊಂದಿರ್ತಾರೆ ಅವುಗಳು ಯಾವುದು ಅಂದರೆ ಮೊದಲನೆಯದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡನೇ ವಿಧಿಯ ಪ್ರಕಾರ ಘೋಷಿಸುವಂಥದ್ದು ಹಾಗೆ ಎರಡನೇದು ರಾಷ್ಟ್ರಪತಿ ಆಡಳಿತ ಅಂದರೆ ಒಂದು ರಾಷ್ಟ್ರದಲ್ಲಿ ಸಂವಿಧಾತ್ಮಕ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಾಗ ಮುನ್ನೂರೈವತ್ತಾರನೇ ವಿಧಿಯ ಪ್ರಕಾರ ಘೋಷಿಸುವಂಥದ್ದು ಅದನ್ನು ರಾಷ್ಟ್ರ ರಾಜ್ಯ ತುರ್ತು ಪರಿಸ್ಥಿತಿಯಿಂದ ಕೂಡ ಕಲಿಬಹುದು ಹಾಗೆ ಮೂರನೇದಾಗಿ ಆರ್ಥಿಕ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೇ ವಿಧಿಯ ಪ್ರಕಾರ ಇಲ್ಲಿ ಎರಡು ಅಂಕಗಳಿಗೆ ಸಂಕ್ಷಿಪ್ತವಾಗಿ ಇಷ್ಟು ಬರೆದ್ರೆ ಸಾಕಾಗುತ್ತೆ ಹಾಗೆ ಹನ್ನೆರಡನೇ ಪ್ರಶ್ನೆ ನ್ಯಾಯಾಂಗ ಹೊರಡಿಸುವ ವಿವಿಧ ಬಗೆಯ ಯಾವುವು ಅಂತ ಮತ್ತು ನಾವು ಗಮನಿಸ್ತೇವೆ ಇದಕ್ಕೆ ಉತ್ತರ ನ್ಯಾಯಾಂಗ ಒಟ್ಟು ಐದು ರೀತಿಯ ರಿಟ್ ಅರ್ಜಿಗಳನ್ನ ಹೊರಡಿಸುತ್ತೆ ಅವುಗಳು ಯಾವುದು ಅಂತಂದರೆ ಹೆಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಪ್ರೊಹಿಬಿಷನ್ ಸರ್ಶಿಯೂರರಿ ಮತ್ತು ಕೋ ಈ ಐದು ರಿಟಾರ್ಜ್ಗಳನ್ನ ಹೊರಡಿಸುತ್ತೆ ಹೆಬಿಯಸ್ ಕಾರ್ಪಸ್ ಅಂದರೆ ಬಂದಿ ಪ್ರತ್ಯಕ್ಷೀಕರಣ ಪರಮಾದೇಶ ಪ್ರಯುಭಿಷನ್ ಅಂದರೆ ಪ್ರತಿಬಂಧಕಾಜ್ಞೆ ಸರ್ಷಿಯವರಂದರೆ ಉತ್ಪ್ರೇಕ್ಷಣಾ ಲೇಖ ಹಾಗೆ ಕೋವ್ಯಾರೆಂಟೊ ಅದನ್ನು ಅಧಿಕಾರ ಪ್ರಾಚ್ಯ ಅಂತ ಕೂಡ ನಾವು ಕರಿಬೋದು ಈ ಐದು ರಿಟಾರ್ಜ್ಗಳನ್ನ ಹೊರಡಿಸೋದನ್ನು ನಾವು ಗಮನಿಸ್ತೇವೆ ಹಾಗೆ ಹದಿಮೂರನೇ ಪ್ರಶ್ನೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಅಂತ ಇದೆ ಇದಕ್ಕೆ ಉತ್ತರ ನೋಡೋ ಸಂದರ್ಭದಲ್ಲಿ ಜಾತಿ ಧರ್ಮ ಲಿಂಗ ವರ್ಣ ಹುಟ್ಟಿದ ಸ್ಥಳ ಮತ್ತು ಸಾಮಾಜಿಕ ಸ್ಥಾನಮಾನಗಳ ಆಧಾರದಲ್ಲಿ ತಾರತಮ್ಯ ಮಾಡದೆ ನಿರ್ದಿಷ್ಟ ವಯಸ್ಸನ್ನು ದಾಟಿದ ಎಲ್ಲ ಪೌರರಿಗೂ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಮತದಾನ ಮಾಡಲು ಹಕ್ಕು ನೀಡುವುದನ್ನೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುತ್ತಾರೆ ಅಂತ ಬರೆಯಬೇಕಾಗತ್ತೆ ನೋಡಿ ಇಲ್ಲಿ ನಿರ್ದಿಷ್ಟ ವಯಸ್ಸನ್ನು ಅಂತಂದರೆ ಅಲ್ಲಿ ಭಾರತದಲ್ಲಿ ಹದಿನೆಂಟು ವರ್ಷ ತುಂಬಿದಂತ ಕೂಡ ಬರೀಬಹುದು ಭಾರತದಲ್ಲಿ ಹದಿನೆಂಟು ವರ್ಷ ತುಂಬಿದಂಥ ಎಲ್ಲ ಪ್ರಜೆಗಳಿಗೂ ಜಾತಿ ಧರ್ಮ ಲಿಂಗ ಭಾಷೆ ಹುಟ್ಟಿದ ಸ್ಥಳಗಳ ಆಧಾರದಲ್ಲಿ ತಾರತಮ್ಯ ಮಾಡದೆ ಮತದಾನದ ಹಕ್ಕನ್ನು ನೀಡುವಂಥದ್ದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕೂಡ ಬರೀಬೋದು ಆದರೆ ಇದು ನಿರ್ದಿಷ್ಟ ವಯಸ್ಸು ಅಂತ ಯಾಕೆ ಹೇಳಿದ್ದೀನಿ ಅಂದರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವಯಸ್ಸುಗಳು ಇರ್ಬೋದು ಹಾಗಾಗಿ ಒಂದು ಕಾ ಸಾಮಾನ್ಯವಾಗಿ ಅದನ್ನು ನಾವು ಅರ್ಥೈಸ್ಬೇಕಾಗತ್ತೆ ಭಾರತದಲ್ಲಿ ತೊಗೊಂಡಾಗ ಹದಿನೆಂಟು ವರ್ಷ ಅಂತ ಅದಕ್ಕೆ ಹೇಳ್ಬೋದು ಹೀಗೆ ಎರಡು ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತೀವಿ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಅಧ್ಯಾಯದ ಅಧ್ಯಾಯ ಐದನೇನಿದೆ ಇದರ ಐದು ಅಂಕ ಮತ್ತು ಹತ್ತು ಅಂಕದ ಒಂದು ಪ್ರಶ್ನೋತ್ತರಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೇನೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಕಾಮೆಂಟ್ಸ್ಗಳೇನಿದ್ರೆ ಕಾಮೆಂಟ್ಸ್ ಬಾಕ್ಸಲ್ಲಿ ಅದನ್ನು ಕಾಮೆಂಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಮುಂದಿನ ಒಂದು ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ